ದೇವೇಗೌಡರದು ವಿಕ್ಸ್ ಕಣ್ಣೀರಿನ ಫ್ಯಾಮಿಲಿನ ಕಣ್ಣೀರಿಟ್ಟು ಗಳಿಸಿದ್ದೆಷ್ಟು ಕಳೆದಿದ್ದೆಷ್ಟು ಎಲ್ಲೆಂದರಲ್ಲಿ ಅಳ್ತಾರಲ್ಲ ಅದರ ಗುಟ್ಟೇನು ಅಂತ ಗೊತ್ತೇನ್ರಿ ಕುಮಾರಸ್ವಾಮಿ ಅವರ ವಾರಸದಾರ ನಿಖಿಲ್ ಕುಮಾರಸ್ವಾಮಿ ಕೂಡ ಕಣ್ಣೀರ ದಾರಿ ಹರಿಸಿದ್ದಾರೆ ಕಣ್ಣೀರೆ ಅವರ ಮನೆ ದೇವರು ಈ ಕಣ್ಣೀರಿಂದ ಇವರಿಗೆ ಅನುಕೂಲ ಆಗಿದ್ಯಾ राजकीय अंगल कणीर अनपे देवेगौड़ फैमिली कणीर मत हर जनर बे अड़के आता कणीर धारे देवेगौड़ विक्स कणीर फैमिली कणीरीट गु कड़ेदी प्रधानी देवेगौड़ फैमिली एल अल्तार अदर गुटेन अंत ग्री ಇಂತದೊಂದು ಪ್ರಶ್ನೆಯನ್ನ ಯಾರಾದರೂ ಕೇಳಿದ್ರೆ ಬಿಡ್ರಿ ಅವರು ಬಾವುಕ ಜೀವಿಗಳು ಅದಕ್ಕೆ ಕಣ್ಣೀರ ಹಾಕ್ತಾರೆ ಅನ್ನೋರಿದ್ದಾರೆ ಇನ್ನೂ ಕೆಲವರು ಇಲ್ಲರಿ ಅವರದು ಡ್ರಾಮಾ ಫ್ಯಾಮಿಲಿ ಕಣ್ಣೀರೇ ಅವರ ಮನೆ ದೇವರು ಅನ್ನೋ ಮಾತುಗಳನ್ನು ಆಡ್ತಾರೆ ಆದರೆ ಯಾರು ಏನೇ ಅನ್ನಲಿ ಮತ್ತೆ ಯಾರು ಇನ್ನೇನೋ ಹೇಳಲಿ ಅಳುವುದೇ ನಮ್ಮ ಜನ್ಮಸಿದ್ಧ ಹಕ್ಕು ಅನ್ನುವಂತೆ ಗೌಡರ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯಿತು ಅಲ್ಲಲ್ಲ ಹೆಗಲ ಮೇಲೆ ಟವಲ್ ತೊಳೆಯಿತು ಆದರೆ ಈ ಕಣ್ಣೀರಿಂದ ಇವರಿಗೆ ಅನುಕೂಲ ಆಗಿದ್ಯಾ ಇಲ್ಲ ಮುಳುವಾಗಿದ್ಯಾ ಇದೆಲ್ಲವನ್ನ ಈ ಸ್ಟೋರಿಯಲ್ಲಿ ನೋಡೋಣ ನಿಮಗೆ ನೆನಪಿದೆಯೋ ಅಲ್ವೋ ಗೊತ್ತಿಲ್ಲ ಒಂದೆರಡು ವರ್ಷದಿಂದ ಜಮೀರ್ ಅಹಮದ್ ಒಂದು ಮಾತು ಹೇಳಿದ್ರು ಅದೇನ್ ಗೊತ್ತಾ ದೇವೇಗೌಡರದು ಒಂದು ರೀತಿಯಲ್ಲಿ ವಿಕ್ಸ್ ಕಣ್ಣೀರಿನ ಕುಟುಂಬ ಅಂತ ಅಚ್ಚರಿ ಅಂದ್ರೆ ಒಂದು ಕಾಲದಲ್ಲಿ ಇದೇ ಜಮೀರ್ ಹಾಗೂ ದೇವೇಗೌಡರ ಫ್ಯಾಮಿಲಿ ನಡುವೆ ಒಂದು ಅವಿನಾಭಾವ ನಂಟಿತ್ತು ಆದರೆ ಅದನ್ನ ಮರೆತು ಜಮೀರ್ ರೀತಿ ಹೇಳಿ ವ್ಯಂಗ್ಯ ಮಾಡಿದ್ರು ಆಮೇಲೆ ಇದಕ್ಕೆ ತಿದಿ ಒತ್ತಿ ಜ್ವಾಲೆ ಹೆಚ್ಚು ಮಾಡಿದವರು ಮಾಜಿ ಮುಖ್ಯಮಂತ್ರಿ ಸದಾನಂದಗೌಡರು ಹಾಗೂ ಕಾಂಗ್ರೆಸ್ನ ಅನೇಕ ನಾಯಕರು ಅದೇನೇ ಆಗಲಿ ರಾಜಕೀಯದ ಅಂಗಳದಲ್ಲಿ ಕಣ್ಣೀರು ಅಂದ್ರೆ ನೆನಪಾಗೋದೆ ದೇವೇಗೌಡರ ಫ್ಯಾಮಿಲಿ ಈ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಕಣ್ಣೀರು ಸುಸ್ತಾ ಇರುವಾಗಲೇ ಕುಮಾರಸ್ವಾಮಿ ಅವರ ವಾರಸದಾರ ನಿಖಿಲ್ ಕುಮಾರಸ್ವಾಮಿ ಕೂಡ ಕಣ್ಣೀರ ದಾರಿ ಹರಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಹೀಗೆ ಚನ್ನಪಟ್ಟಣದ ಕನ್ನಮಂಗಲ ಗ್ರಾಮದಲ್ಲಿ ಚುನಾವಣಾ ಪ್ರಚಾರ ಮಾಡ್ತಾ ಒಂದಲ್ಲ ಎರಡು ಬಾರಿ ಸೋತಿದ್ದೀನಿ ನಾನು ಏನು ತಪ್ಪು ಮಾಡಿದೆ ಅಂತ ಜನ ನನ್ನ ಸೋಲಿಸಿದ್ರು ಅಂತ ಗಳಗಳನೆ ಹತ್ತಿಬಿಟ್ರು ಸಾಲದಕ್ಕೆ ನಾನು ದೇವೇಗೌಡರ ಮೊಮ್ಮಗನಾಗಿ ಕುಮಾರಸ್ವಾಮಿ ಮಗನಾಗಿ ಹುಟ್ಟಿದ್ದೇ ದುರಾದೃಷ್ಟವೇನೋ ಗೊತ್ತಿಲ್ಲ ಅಂದ್ಬಿಟ್ರು ಇದನ್ನು ಕೇಳಿಸ್ಕೊಂಡು ಜನರು ಅಳ್ಬೇಡ ನಾವು ಓಟ್ ಹಾಕ್ತೀವಿ ಅಂತಿದ್ರು ಅಂದಿರಬಹುದೇನೋ ಆದರೆ ನಿಖಿಲ್ ತಾತ ಹಾಗೂ ಅಪ್ಪನ ಬಗ್ಗೆ ಈ ವಿಪರ್ಯಾಸದ ಮಾತನ್ನ ಆಡಬಾರದಿತ್ತು ಅಲ್ವಾ ಈ ವಿಚಾರ ಬಿಡಿ ಮತ್ತೆ ಕಣ್ಣೀರಿನ ಬಗ್ಗೆ ಮಾತಾಡೋಣ ಇದಕ್ಕೂ ಮೊದಲು ಅಪ್ಪ ಕುಮಾರಸ್ವಾಮಿಯು ಜನರ ಮಧ್ಯೆ ಭಾವುಕರಾಗಿದ್ರು ಎರಡು ಬಾರಿ ಮಗನನ್ನ ಷಡ್ಯಂತ್ರ ಮಾಡಿ ಸೋಲಿಸಿ ಬಿಟ್ಟಿದ್ದಾರೆ ಈಗ ಮತ್ತೆ ನನ್ನ ಮಗನನ್ನ ನಿಮ್ಮ ಮಳಿಗೆ ಹಾಕ್ತಾ ಇದ್ದೀನಿ ದಯವಿಟ್ಟು ಆಶೀರ್ವಾದ ಮಾಡಿ ಅಂದಿದ್ರು ಇನ್ನು ಅಪ್ಪನೇ ಹೀಗೆ ಎದೆ ಭಾರವಾಗುವಂತೆ ಮಾತಾಡಿದ್ರೆ ಮಗ ಸುಮ್ಮನೆ ಇರಕ್ಕಾಗತ್ತಾ ನಿಖಿಲ್ ಕೂಡ ಹತ್ತಿಬಿಟ್ರು ಯಾವಾಗ ಕುಮಾರಸ್ವಾಮಿ ಕಣ್ಣೀರು ಹಾಕಿದ್ರು ಕಾಂಗ್ರೆಸ್ನವರು ಗೇಲಿ ಮಾಡಕ್ಕೆ ಶುರು ಮಾಡಿದ್ರು ನಾನು ಹಲವಾರು ಬಾರಿ ಕಣ್ಣೀರು ಹಾಕಿದ್ದೀನಿ ಅದು ಜನರ ಸಮಸ್ಯೆ ನೋಡಿ ಕಣ್ಣೀರು ಹಾಕಿದ್ದು ಜನರ ಸಮಸ್ಯೆ ಕಂಡಾಗ ಮಾತೃ ಹೃದಯ ಇದ್ದವರಿಗೆ ಕಣ್ಣೀರು ಬರುತ್ತೆ ಆದರೆ ಕಟುಗರಿಗೆ ಯಾವ ಕಣ್ಣೀರು ಬರಲ್ಲ ಅಂತ ಕುಮಾರಸ್ವಾಮಿ ಕಾಂಗ್ರೆಸ್ ನಾಯಕರಿಗೆ ರಿವರ್ಸ್ ಹೇಳಿ ಕೊಟ್ಟಿದ್ರು ಸರಿ ಈಗ ಮತ್ತೊಂದು ವಿಚಾರದ ಬಗ್ಗೆ ಮಾತಾಡೋಣ ಹೀಗೆ ದೇವೇಗೌಡರ ಕುಟುಂಬಕ್ಕೆ ಈ ಕಣ್ಣೀರು ಪನ್ನೀರ್ ತಂದಿದ್ಯಾ ಏನಾದರೂ ವರ್ಕೌಟ್ ಆಗಿದೆಯಾ ಅದರ ಬಗ್ಗೆನೂ ಒಂದಷ್ಟು ಮಾತಾಡೋಣ ನಿಜ ಹೇಳಬೇಕು ಅಂದ್ರೆ ದೇವೇಗೌಡರ ಹತ್ತಾಗಲೆಲ್ಲ ದೊಡ್ಡ ಮಟ್ಟದಲ್ಲಿ ಟೀಕೆ ಅಪಹಾಸ್ಯ ಮಾಮೂಲು ಆದರೆ ಒಂದಷ್ಟು ಉಪಯೋಗ ಆಗಿದ್ದು ಇದೆ ಎಲೆಕ್ಷನ್ ಟೈಮಲ್ಲಿ 5,000 ಓಟುಗಳು ಹೆಚ್ಚಾಗಿರಲೂಬಹುದು ಆದರೆ ಅದಕ್ಕಿಂತ ಇನ್ನೇನು ಆಗಿಲ್ಲ ಆದರೆ ಕುಮಾರಸ್ವಾಮಿ ಹತ್ತು ಹತ್ತು ಅಧಿಕಾರ ಕಳ್ಕೊಂಡ್ರು ಅನ್ನೋ ಮಾತಿದೆ ಅದು ಯಾವಾಗ ಗೊತ್ತಾ ಬಿಜೆಪಿ ಅನ್ನ ಅಧಿಕಾರದಿಂದ ದೂರ ಇಡೋಕೆ ಕಾಂಗ್ರೆಸ್ ನಾಯಕರೇ ಕುಮಾರಸ್ವಾಮಿಗೆ ವಿಳ್ಯ ಕೊಟ್ಟು ಮುಖ್ಯಮಂತ್ರಿ ಮಾಡಿದ್ರಲ್ಲ ಆವಾಗ ಆ ಸಮಯದಲ್ಲಿ ಕುಮಾರಸ್ವಾಮಿ ಮಾತಾಡ್ತಾ ನಾನು ವಿಷಕಂಠನಾಗಿದ್ದೇನೆ ಅಂತ ಗೊಳು ಅಂತ ಅತ್ತಿದ್ರು ಇದೇ ಮಾತನ್ನ ಅನೇಕ ಬಾರಿ ಹೇಳಿ ಕಾಂಗ್ರೆಸ್ ಮೇಲೆ ಒಂದಷ್ಟು ಆರೋಪ ಮಾಡಿದ್ರು ಆದರೆ ಅದೇನ್ ದುರಾದೃಷ್ಟವೋ ಏನೋ ಇದ ಕೆಲವೇ ತಿಂಗಳಲ್ಲಿ ಕುಮಾರಸ್ವಾಮಿ ಅಧಿಕಾರದಿಂದ ಇಳಿಯೋ ಸಂದರ್ಭ ಬಂದ್ಬಿಡ್ತು ಇದ್ರ ಜೊತೆ ಕುಮಾರಸ್ವಾಮಿ ಅವರ ಮತ್ತೊಂದು ಕಣ್ಣೀರಿನ ಕತೆ ಹೇಳ್ತೀನಿ ಕೇಳಿ ಅದು ಇದೇ ಕುಮಾರಸ್ವಾಮಿ ಮೊದಲ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಸಮಯ ಆಗ ಗ್ರಾಮ ವಾಸ್ತವ್ಯವನ್ನು ಶುರು ಮಾಡಿದ್ರು ಈ ವೇಳೆ ಕುಮಾರಸ್ವಾಮಿಗಾಗಿ ಹಳ್ಳಿ ಜನರು ಮಧ್ಯರಾತ್ರಿವರೆಗೂ ಕಾದು ಸ್ವಾಗತ ಕೋರುತ್ತಿದ್ರು ಹೀಗೆ ಹಳ್ಳಿ ಹಳ್ಳಿಗೆ ತೆರಳಿ ವಾಸ್ತವ್ಯ ಮಾಡಿ ಜನರ ಕಷ್ಟ ಕಂಡು ಕಣ್ಣೀರು ಹಾಕ್ತಾ ಇದ್ರು ಈಗ ಅವರು ಹೆಗಲ ಮೇಲೆ ಕೈ ಇಟ್ಟಿರೋ ಬಿಜೆಪಿ ನಾಯಕರು ಸೇರಿದಂತೆ ಕಾಂಗ್ರೆಸ್ಸಿಗರು ಸಹ ಅದನ್ನು ಅಪಹಾಸ್ಯ ಮಾಡ್ತಿದ್ರು ಆಗ ಕುಮಾರಸ್ವಾಮಿ ಹೇಳ್ತಾ ಇದ್ದಿದ್ದು ಜನರ ಆ ಕಷ್ಟ ಅವರ ಮಾತೃಪ್ರೀತಿ ನೋಡಿದ್ರೆ ಕಣ್ಣೀರು ಬರೋದು ಸಹಜ ಇಂಥ ಸಂದರ್ಭದಲ್ಲೂ ಕಣ್ಣೀರು ಬರಲಿಲ್ಲ ಅಂದ್ರೆ ಅವರು ಮನುಷ್ಯರೇ ಅಲ್ಲ ಅಂದಿದ್ರು ಇದು ನಿಜವೂ ಇರಬಹುದು ಕಷ್ಟದಲ್ಲಿ ಇರೋ ಜನರನ್ನು ನೋಡಿದಾಗ ಕಣ್ಣೀರು ಬಂದೇ ಬರುತ್ತೆ ನಿಜ ಆದರೆ ಆ ಚುನಾವಣೆ ಸಮಯದಲ್ಲಿ ಮಾತ್ರ ಆ ಕಷ್ಟವನ್ನು ನೋಡಬಾರದು ಅನ್ನೋದು ವಿರೋಧಿಗಳ ಹಾಗೂ ವಿರೋಧ ಪಕ್ಷದವರ ಮಾತು
ಆದರೆ ಯಾರು ಏನೇ ಹೇಳಿದ್ರು ದೇವೇಗೌಡರ ಕುಟುಂಬ ಮಾತ್ರ ಅವಳದನ್ನ ಬಿಡಲ್ಲ. ಇದರಿಂದ ಸಾಧಿಸೋದು ಏನೂ ಇಲ್ಲದೇ ಇದ್ರೂ ಕಣ್ಣೀರ್ ಮಾತ್ರ ಹರಿಸ್ತಾರೆ, ಜನರ ಬಾಯಿಗೆ ಎಲೆ ಅಡಿಕೆ ಹಾಕ್ತಾರೆ. ನಮಸ್ಕಾರ.